1844ರಲ್ಲಿ ಪ್ರಾರಂಭವಾದ ಕ್ರಿಕೆಟ್ ಇಂದು ಇಡೀ ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿದೆ. 5 ದಿನಗಳ ಟೆಸ್ಟ್ ಮ್ಯಾಚ್ನಿಂದ ಹಿಡಿದು 2020 ಮ್ಯಾಚ್ವರೆಗೆ ಹಲವಾರು ಬದಲಾವಣೆಗಳನ್ನು ಕಂಡ ಈ ಕ್ರೀಡೆಯಲ್ಲಿ ಡಾನ್ ಬ್ರಾಡ್ಮನ್ನಿಂದ ಪ್ರಾರಂಭಿಸಿ ಸುನಿಲ್ ಗವಾಸ್ಕರ್, ಡೇವಿಡ್ ಬೂನ್, ಕಪಿಲ್ ದೇವ್, ಧೋನಿ, ಕೊಹ್ಲಿಯವರೆಗೆ ಸಾವಿರಾರು ಆಟಗಾರರು ವಿಶ್ವಮಾನ್ಯರಾಗಿದ್ದಾರೆ. ಕ್ರಿಕೆಟ್ ಆಟ 6ನೇ ಕಿಂಗ್ ಜಾರ್ಜ್, ಮನ್ಸೂರ್ ಅಲಿ ಖಾನ್ ಪಟೋಡಿಯಂತಹ ರಾಜಮನೆತನದವರನ್ನು ಆಕರ್ಷಿಸಿದೆ. ಕ್ರಿಸ್ ಗೇಲ್, ವಿನೋದ್ ಕಾಂಬ್ಳಿ, ಧೋನಿಯಂತಹ ಬಡ ಕುಟುಂಬದವರನ್ನು ಸೆಳೆದು ವಿಶ್ವಮಟ್ಟಕ್ಕೇರಿಸಿದೆ. ಭಾರತವೊಂದರಲ್ಲಿಯೇ 600 ಮಿಲಿಯನ್ ಜನ ಚಪ್ಪಾಳೆ ತಟ್ಟಿ ಸಂಭ್ರಮಿಸುವ ಕ್ರಿಕೆಟ್ ಪ್ರೇಮಿಗಳಿದ್ದಾರೆಂದರೆ ಇದೊಂದು ಅದ್ಭುತ ಕ್ರೀಡೆಯೇ ಸರಿ. ಇಲ್ಲಿಯ ಪೈಪೋಟಿ ತಾರಕ ಮಟ್ಟದಲ್ಲಿರುತ್ತದೆ. ಮಹಿಳೆಯರು ಇಲ್ಲಿ ಸಾಧಿಸಿ ಗೆಲ್ಲುವ ಬಗೆಯಂತೂ ಕಬ್ಬಿಣದ ಕಡಲೆಯೇ ಸರಿ. ಹೀಗಿರುವಾಗ ಕರ್ನಾಟಕದಲ್ಲಿ ಹುಟ್ಟಿ ವಿಶ್ವಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರೀಡಾಪಟುವನ್ನು ನಾವಿಂದು ಪರಿಚಯಿಸುತ್ತಿದ್ದೇವೆ. ಅವರೇ ಇವರು ವಿ ಕರುಣಾ ಜೈನ್. ಕ್ರಿಕೆಟ್ ತಾರೆ ವಿ ಕರುಣಾ ಜೈನ್ ರವರ ತಂದೆ ಶ್ರೀ ಕೆಎನ್ ವಿಜಯಕುಮಾರ್ ವೈಟ್ ಲಿಫ್ಟರ್ ಮತ್ತು ಬಾಕ್ಸರ್. ಇವರು ಹೆಚ್ಎಎಲ್ ಅನ್ನು ಪ್ರತಿನಿಧಿಸಿರುತ್ತಾರೆ. ತಾಯಿ ಶ್ರೀಮತಿ ಲಕ್ಷ್ಮೀದೇವಿ ಹವ್ಯಾಸದಿಂದ ಬಾಲ್ ಬ್ಯಾಡ್ಮಿಂಟನ್ ಆಟಗಾರರು. ಕರುಣಾ ಜೈನ್ ಇವರಂತೆಯೇ ಕ್ರೀಡೆಯನ್ನು ಮೈಗೂಡಿಸಿಕೊಂಡಿರುವ ಮನೆಯ ಮುದ್ದಿನ ಮಗಳು. ಅಣ್ಣ ಶ್ರೀ ಕೌಶಿಕ್ ಜೈನ್ ರವರಿಗೆ ಅಕ್ಕರೆಯ ತಂಗಿ. ಬಾಲ್ಯದಿಂದಲೇ ನಾನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಇದ್ದೆ. ಮುಂಚೆ ನಾನು ಸ್ಕೇಟಿಂಗ್ ಆಡ್ತಾ ಇದ್ದೆ, ನ್ಯಾಷನಲ್ ಲೆವೆಲ್ ಸ್ಕೇಟರ್. ಸೊ ಅದರಿಂದ ನಂಗೆ ಕ್ರಿಕೆಟ್ ಶಿಫ್ಟ್ ಆಗೋದು ಕಷ್ಟ ಆಗಲಿಲ್ಲ, ಯಾಕಂದ್ರೆ ಸ್ಪೋರ್ಟ್ ಇಂದ ಇನ್ನೊಂದು ಸ್ಪೋರ್ಟ್ ಬರೋದು ಇಟ್ ವಾಸ್ ಈಸಿ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಒಂದೇನಂದ್ರೆ ಸ್ಕೇಟಿಂಗ್ ವಾಸ್ ಅನ್ ಇಂಡಿವಿಜುವಲ್ ಗೇಮ್, ಮತ್ತೆ ಕ್ರಿಕೆಟ್ ಬಂದಾಗ ಅದು ಟೀಮ್ ಸ್ಪೋರ್ಟ್ ಆಗಿತ್ತು. ಬಟ್ ಕೋಪ್ ಅಪ್ ಮಾಡಿದೆ. ಬಟ್ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಅಪ್ಪ ಅಮ್ಮ ಅವರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಇದ್ರು. ಅಪ್ಪ ವೇಟ್ ಲಿಫ್ಟರ್ ಬಾಕ್ಸರ್ ಆಗಿದ್ರು, ಅಮ್ಮ ಬಾಲ್ ಬಿಟ್ಟು ಆಡ್ತಿದ್ರು, ಅಣ್ಣನು ಕ್ರಿಕೆಟ್ ಸ್ಕೇಟಿಂಗ್ ಆಡಿದ್ದ. ಸೊ ಅದರಿಂದ ನನಗೆ ಆಕ್ಟಿವಿಟೀಸ್ ಅಂತ ಏನು ಕಷ್ಟ ಆಗಲಿಲ್ಲ. ಅಂಡ್ ಮೇನ್ ಫೋಕಸ್ ನಾನು ಯಾವತ್ತೂ ಸ್ಪೋರ್ಟ್ಸ್ ಪರ್ಸನ್ ಆಗಿ ಮುಂದೆ ಬರ್ತೀನಿ ಅಂತ ಗೊತ್ತಿತ್ತು ನನಗೆ. ಸೊ ಅದರಿಂದ ನನಗೆ ತುಂಬಾ ಈಸಿ ಆಯಿತು. ಬೆಂಗಳೂರಿನಲ್ಲಿ ಜನಿಸಿದ ಕರುಣಾರವರು ಕೆಥೆಡ್ರಲ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು. 6 ವರ್ಷದ ಬಾಲಕಿಯಿಂದ 12 ವರ್ಷದವರೆಗೂ ರೋಲರ್ ಸ್ಕೇಟಿಂಗ್ ಆಟಗಾರರಾಗಿ ಶಾಲಾ ದಿನಗಳಲ್ಲಿಯೇ ಇವರದು ರಾಷ್ಟ್ರಮಟ್ಟದ ಸಾಧನೆ. ಬೆಂಗಳೂರಿನ ಪೂರ್ಣಪ್ರಜ್ಞ ಶಾಲೆಯಲ್ಲಿ ಹೈಸ್ಕೂಲ್ವರೆಗೆ ವ್ಯಾಸಂಗ ಮಾಡಿದರು. ಜೆಎನ್ಸಿ ಕಾಲೇಜಿನಲ್ಲಿ ಪಿಯು ವ್ಯಾಸಂಗ ಮಾಡಿದ ಇವರು ಶಾಲಾ ದಿನಗಳಲ್ಲಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟಗಾರರಾಗಿದ್ದರು. ನಂತರ ಇವರ ಆಸಕ್ತಿ ಕ್ರಿಕೆಟ್ ಕಡೆ ಹೊರಳಿತು. ತಾಯಿ ಲಕ್ಷ್ಮೀದೇವಿ ಮತ್ತು ಅಣ್ಣ ಇವರ ಆಟಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದರು. ತಂದೆ ತಾಯಿ ತುಂಬಾ ಸಪೋರ್ಟಿವ್, ಅವಾಗ್ಲೂ ಸಪೋರ್ಟಿವ್ ಆಗಿದ್ದು ಇವಾಗ್ಲೂ ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಪ್ಪ ಅಮ್ಮ ಸಪೋರ್ಟ್ ಇಲ್ಲದೆ ಯಾರು ಮುಂದ್ಬರಕ್ ಆಗೋದಿಲ್ಲ. ಎನಿ ಸ್ಪೋರ್ಟ್ ಅಂತಾನೆ ಹೇಳ್ಬೋದು, ಕ್ರಿಕೆಟ್ ಸ್ಕೇಟಿಂಗ್ ಅಂತಾನೆ ಇಲ್ಲ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಪ್ಪ ನನಗೆ ಟ್ರಾವೆಲ್ ಮಾಡುವಾಗ ಪ್ರಾಕ್ಟೀಸ್ ಕರ್ಕೊಂಡು ಹೋಗೋರು, ಪ್ರಾಕ್ಟೀಸ್ ಇಂದ ಕರ್ಕೊಂಡ್ ಬರೋರು. ಅಂಡ್ ಅಮ್ಮ ಮನೆಗೆ ಬಂದ್ಮೇಲೆ ಅಮ್ಮ ಊಟ ತಿಂಡಿದೆಲ್ಲ ಅರೇಂಜ್ ಮಾಡ್ತಾ ಇದ್ರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಬಟ್ ಅಪ್ಪ ಆಮೇಲೆ ಆಫೀಸ್ ಆಕ್ಯುಪೈ ಆದಾಗ ಅಮ್ಮ ಅಪ್ಪ ರೋಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಟ್ರಾವೆಲ್ ಮಾಡ್ತಾ ಇದ್ರು ನನ್ನ ಜೊತೆ ಮ್ಯಾಚಸ್ಗೆಲ್ಲ, ಸ್ಟೇಟ್ ಮ್ಯಾಚಸ್ ಸ್ಪೆಷಲಿ. ನನಗೆ ಅಮ್ಮ ಟ್ರಾವೆಲ್ ಮಾಡ್ತಾರೆ, ಅಮ್ಮ ಮತ್ತೆ ಅಣ್ಣ ಟ್ರಾವೆಲ್ ಮಾಡ್ತಾ ಇದ್ರು ನನ್ನ ಜೊತೆ. ಮತ್ತೆ ಅದೊಂಥರ ನನಗೆ ಬ್ಯಾಕಪ್ ಕಾನ್ಫಿಡೆನ್ಸ್ ತರ ಇರ್ತಾ ಇತ್ತು ಅವ್ರು ಇದ್ದಾಗ ನನ್ನ ಮ್ಯಾಚಸ್ ಅಲ್ಲಿ. ಇದುವರೆಗೂ ಆಕ್ಚುಲಿ 2-3 ವರ್ಷ ಮುಂಚೆನೂ ಶೀಸ್ ಬಿನ್ ಟ್ರಾವೆಲಿಂಗ್ ವಿತ್ ಮೀ ಅಂತಾನೆ ಹೇಳ್ಬೋದು. ಎನಿ ಇಂಪಾರ್ಟೆಂಟ್ ಗೇಮ್ ಅಂತ ಇದ್ದಾಗ ಅವ್ರು ಬಂದೇ ಬರ್ತಾರೆ, ಇವತ್ತು ಕರೆದು ಅವ್ರು ಬಂದೇ ಬರ್ತಾರೆ ಮ್ಯಾಚಸ್ ನೋಡಿ. ನಂತರ ಪ್ರೊಫೆಷನಲ್ ಕ್ರಿಕೆಟ್ ಕಲಿಯಲು ಪ್ರಾರಂಭಿಸಿದ ಕರುಣಾರವರು ಮಮತಾ, ಸೈಯದ್ ಕಿರ್ಮಾನಿ, ಮುರಳೀಧರ್, ದೀಪಕ್ ರವರಿಂದ ವಿಕೆಟ್ ಕೀಪಿಂಗ್ನಲ್ಲಿ ತಂತ್ರಗಾರಿಕೆಯನ್ನು ಕಲಿತರು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ನ ಇರ್ಫಾನ್ ಸೇಠ್ ಇಂದಿಗೂ ಇವರ ನೆಚ್ಚಿನ ಗುರು. ಕರ್ನಾಟಕ ಬ್ಯಾಟಿಂಗ್ ಇದ್ದಿದ್ದು ಕರುಣಾ ಜೈನ್. ಅವಳು ಮಧ್ಯದಲ್ಲಿ ಸ್ವಲ್ಪ ವರ್ಷ ಏರ್ ಇಂಡಿಯಾಗೆ ಆಡಿದಾಗ
ನಮ್ಮ ಬ್ಯಾಟಿಂಗ್ ಅಲ್ಲಿ ಒಂಥರ ವ್ಯಾಕ್ಯೂಮ್ ಇತ್ತು. ಪುನಃ ಕರ್ನಾಟಕ ಬಂದ ಮೇಲೆ ನಮ್ಮ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ, ಮತ್ತೆ ಒಂದು ಲೀಡರ್, ಒಂದು ಕ್ಯಾಪ್ಟನ್, ಬೇರೆಯವರಿಗೆ ವಿದ್ಯೆ ತೋರಿಸೋದು, ದಾರಿ ತೋರಿಸೋದು, ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕರುಣಾ ಜೈನ್ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾಳೆ. ಇವಳು ಒಂದು ಎಲ್ಲ ಹೆಂಗ್ಸ್ಗೆ, ಲೇಡೀಸ್ಗೆ, ವುಮೆನ್ಸ್ ಕ್ರಿಕೆಟ್ಗೆ, ಎಲ್ಲ ವುಮೆನ್ ಸ್ಪೋರ್ಟ್ಸ್ ವುಮೆನ್ಗೆ ಒಂಥರ ಒಂದು ಒಳ್ಳೆ ಎಕ್ಸಾಂಪಲ್. ಇವ್ರು ನೋಡಿ ಬೇರೆಯವ್ರು ಕಲ್ತ್ಕೋಬಹುದು. ಇದೇ ತರ ನಮ್ಮ ಕ್ಯಾಂಪು, ನಮ್ಮ ಸ್ಟೇಟ್ ಹುಡುಗಿರೆಲ್ಲ ಅವಳನ್ನ ನೋಡಿ ಕಲ್ತು ಇವತ್ತು ವನಿತಾ ಮತ್ತೆ ವೇದಾ ಅವರೆಲ್ಲ ಇಂಡಿಯಾಗ ಆಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕರುಣಾ ಜೈನ್, ಅವಳ ಎಕ್ಸಾಂಪಲ್, ಸಿನ್ಸಿಯಾರಿಟಿ, ಪ್ಯಾಷನ್, ಹಾರ್ಡ್ ವರ್ಕ್ ಎಲ್ಲ ಸೇರಿ ಅವಳು ಬೇರೆಯವ್ರಿಗೆಲ್ಲ ದಾರಿ ತೋರಿಸಿದ್ದಾಳೆ. ನನ್ನ ಪ್ರಕಾರ ಕರುಣಾ ಜೈನ್ ಇಸ್ ಅ ಲೀಡಿಂಗ್ ಲೈಟ್ ಫಾರ್ ಕರ್ನಾಟಕ ಅಂಡ್ ಇಂಡಿಯಾ. 1997 ಕ್ರಿಕೆಟ್ ರಂಗವನ್ನು ಪ್ರವೇಶಿಸಿದ ಇವರು ರಾಜ್ಯಮಟ್ಟ ಮತ್ತು ರಾಷ್ಟ್ರಮಟ್ಟದ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಬ್ಯಾಟಿಂಗ್ ಮತ್ತು ಕೀಪಿಂಗ್ ಬಗ್ಗೆ ವಿಶೇಷ ಗಮನ ಹರಿಸಿದರು. ಮೇನ್ ಆಗಿ ನಾನು ಕೀಪಿಂಗ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಣ್ಣಯಿಂದ, ಯಾಕಂದ್ರೆ ಅವನು ವಿಕೆಟ್ ಕೀಪರ್ ಆಗಿದ್ದ ಆಡೋ ಕಾಲದಲ್ಲಿ, ಹಾಗೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ, ನನಗೆ ಕಿರ್ಮನಿ ಅವರಿದ್ರು ವಿಕೆಟ್ ಕೀಪರ್ ಕೋಚ್ ಆಗಿ, ಅವ್ರ ಅಕಾಡೆಮಿನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ ನಾನು. ಸೊ ಅದು ನಂಗೆ ಒಂಥರ ಇನ್ಸ್ಪಿರೇಷನ್ ಆಯ್ತು ಅವರು ಇರೋದ್ರಿಂದ. ಸೊ ಅವರಿಂದನೇ ಅಂತಾನೆ ಹೇಳ್ತೀನಿ. ಸೊ ಮೇನ್ಲಿ ನನಗೆ ಕಿರ್ಮಾನಿ ಸರ್, ಸೈದ್ ಕಿರ್ಮಾನಿ, ಮತ್ತೆ ನಮ್ಮ ಅಣ್ಣ ಕೌಶಿಕ್ ಜೈನ್ ಇಂದ ನಾನು ವಿಕೆಟ್ ಕೀಪಿಂಗ್ ಆಯ್ಕೆ. ಇವರ ಕ್ರೀಡಾ ಗುಣವನ್ನು ಮನಗಂಡ ಏರ್ ಇಂಡಿಯಾ ಸಂಸ್ಥೆ 2003 ಅಧಿಕಾರಿಯಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿ ಪ್ರೋತ್ಸಾಹಿಸಿತು. ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದುವ ಹವ್ಯಾಸದ ಜೊತೆಗೆ ಹೊರಗಡೆ ಯಾವಾಗಲೂ ತಂದೆ ತಾಯಿಯ ಜೊತೆ ಕಾಲ ಕಳೆಯುವುದು ಇವರಿಗೆ ಖುಷಿ ತರುವ ವಿಚಾರ. ಕ್ರಿಕೆಟ್ನಲ್ಲಿ ಅಣ್ಣ ಕೌಶಿಕ್ ಜೈನ್, ತಮ್ಮ ಜೊತೆಗಾರ್ತಿ ಅಂಜು ಜೈನ್, ಕುಮಾರ ಸಂಗಕ್ಕಾರ, ಆಡಮ್ ಗಿಲ್ಕ್ರಿಸ್ಟ್, ಮಹೇಂದ್ರ ಸಿಂಗ್ ಧೋನಿ ಇವರಿಗೆ ಮೇಲ್ಪಂಕ್ತಿಯಾಗಿದ್ದಾರೆ. ಆದರೆ 2020 ವರ್ಲ್ಡ್ ಕಪ್ ಆಡುವಾಗ ಅಣ್ಣನ ಮದುವೆಗೆ ಸಾಕ್ಷಿಯಾಗಿಲ್ಲದಿದ್ದದ್ದು ಅವರನ್ನು ಇಂದಿಗೂ ಕಾಡುವ ಕ್ಷಣವಾಗಿದೆ. 144 ರಣಜಿ ಮತ್ತು ಇತರೆ ರಾಷ್ಟ್ರಮಟ್ಟದ ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂತಹ ದೇಶಗಳ ವಿರುದ್ಧ ಭಾರತದ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿದ್ದಾರೆ. 2005 ಮತ್ತು 2013 ವಿಶ್ವಕಪ್ ಹಾಗೂ T20 ವಿಶ್ವಕಪ್ ಕ್ರಿಕೆಟ್ ಅನ್ನು ಪ್ರತಿನಿಧಿಸಿರುವುದು ಇವರ ಹೆಗ್ಗಳಿಕೆಯಾಗಿದೆ. ಸೆಂಚುರಿ ಹೊಡೆದಿದ್ದು ಇಂಗ್ಲೆಂಡ್ ಮೇಲೆ, ಅದು ಈಡನ್ ಗಾರ್ಡನ್ಸ್ ನಲ್ಲಿ. ಅಂಡ್ ಮಂತ್ ಜ್ಞಾಪಕ ಇದೆ, ಆಕ್ಚುಲಿ ಡಿಸೆಂಬರ್ ಮಂತ್, ಅಂಡ್ 9 December ಅಂತ ಹೇಳ್ತೀನಿ. ಅಂಡ್ ಇಟ್ ವಾಸ್ ಒನ್ ಆಫ್ ದ ವಂಡರ್ಫುಲ್ ಮೂಮೆಂಟ್ಸ್ ನಂಗೆ, ಯಾಕಂದ್ರೆ ನನ್ನ ಕೋಚ್ ಅಲ್ಲಿದ್ರು, ಅಪ್ಪ ಅಮ್ಮ ಇರ್ಲಿಲ್ಲ ಅಲ್ಲಿ. ಬಟ್ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿತ್ತು, ಯಾಕಂದ್ರೆ ದಟ್ ವಾಸ್ ಒನ್ ಆಫ್ ಮೈ ಗುಡ್ ಅಚೀವ್ಮೆಂಟ್, ಗ್ರೇಟ್ ಅಚೀವ್ಮೆಂಟ್ಸ್. ಅಂಡ್ 5 ಭಾರತೀಯ ಆಗಿದ್ದೆ ನಾನು, ಆಕ್ಚುಲಿ ಹುಡಿಯೋಗ. ಅಂಡ್ ಒಂಥರ ತುಂಬ ಚೆನ್ನಾಗಿತ್ತು, ಫ್ಲೋ ತುಂಬ ಚೆನ್ನಾಗಿತ್ತು ಬ್ಯಾಟಿಂಗ್ ಆಡಿದಾಗ. ಅಂಡ್ ಮುಂಚೆ ಆಲ್ರೆಡಿ ಹ್ಯಾಡ್ ಒನ್ ದ ಸೀರೀಸ್, 4-0 ಆಗಲೇ ಆಗಿತ್ತು. ಸೊ 5-0 ಮಾಡೋಕ್ಕೆ ಒಂಥರ ಗ್ರೇಟ್ ಅಂತಲೇ ಹೇಳ್ತೀನಿ. ಅಂಡ್ ದ ಫೀಲಿಂಗ್ ವಾಸ್ ರಿಯಲಿ ನೈಸ್. 44 ODI, 5 ಟೆಸ್ಟ್ ಕ್ರಿಕೆಟ್ ಮತ್ತು 9 T20 ಮ್ಯಾಚ್ಗಳನ್ನು ಆಡಿ ಕರ್ನಾಟಕವನ್ನು ವಿಶ್ವಮಟ್ಟಕ್ಕೆ ಏರಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಹಾಗೂ ಸೌತ್ ಝೋನ್ನ ಮಹಿಳಾ ಸೀನಿಯರ್ ಟೀಮ್ ಕ್ಯಾಪ್ಟನ್ ಆಗಿರುತ್ತಾರೆ. 2006 Under-21 ಮಹಿಳಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿ ಅರ್ಧಶತಕ ಸಿಡಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧ ಸರಣಿ ಕಪ್ ಗೆದ್ದು ತಂದಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಶತಕವನ್ನು ಬಾರಿಸಿ ಭಾರತ ಸರಣಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕರುಣಾ ಜೈನ್ ಪ್ರೌಢಶಾಲೆಯಿಂದಲೂ ನನ್ನ ವಿದ್ಯಾರ್ಥಿನಿ, ನಾನು ಅವಳ ಕನ್ನಡ ಅಧ್ಯಾಪಕಿಯಾಗಿದ್ದೆ. ಅವಳು ವಿದ್ಯಾರ್ಥಿ ದೆಸೆಯಿಂದಲೂ ಕ್ರೀಡಾರಂಗದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಎರಡರಲ್ಲೂ ಬಹಳ ಪ್ರತಿಭಾವಂತೆ. ಅವಳು ಕ್ರೀಡೆಯನ್ನ ಶಿಕ್ಷಣವನ್ನ ಎರಡನ್ನೂ ಸರಿದೂಗಿಸಿಕೊಂಡು ಇವತ್ತು ಯಶಸ್ವಿ ಕ್ರೀಡಾಪಟುವಾಗಿದ್ದಾಳೆ. ಅವಳಿಗೆ ದೊರಕಿರೋ ಏಕಲವ್ಯ ಪ್ರಶಸ್ತಿ ನಿಜವಾಗ್ಲೂ ನಮ್ಮ ಶಾಲೆಗೆ ಹಾಗೂ ನಮ್ಮ ಕರ್ನಾಟಕಕ್ಕೆ, ನಮಗೆ ಶಿಕ್ಷಕ ವೃಂದದವರಿಗೆಲ್ಲ
ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಅವಳು ವಿದ್ಯಾರ್ಥಿನಿಯಾಗಿದ್ದಾಗಲೂ ಸಹ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ಲು. ಕಾರಣ ಅವಳ ಸರಳತೆ, ಸಜ್ಜನಿಕೆ, ಸ್ನೇಹ ಪರತೆ, ಜೊತೆಗೆ ಆಟದಲ್ಲಿ, ಓಟದಲ್ಲಿ ಹಾಗೂ ಪಾಠದಲ್ಲಿ ಮೂರರಲ್ಲೂ ಅವಳ ಏಕಾಗ್ರತೆಯನ್ನ ನಿಜವಾಗ್ಲೂ ನಾವು ಶಿಕ್ಷಕ ವೃಂದದವರೆಲ್ಲ ತುಂಬಾ ಮೆಚ್ಚಿಬಿಟ್ಟಿವಿ. ಅವಳು ಕ್ರೀಡಾ ಕ್ಷೇತ್ರದಲ್ಲಿ ಈ ಉತ್ತುಂಗ ಶಿಖರಕ್ಕೆ ಏರ್ತಾಳೆ ಅನ್ನೋದು ಆವಾಗ ನಮಗೆ ಗೊತ್ತಿರಲಿಲ್ಲ. ಆದ್ರೆ ನಾವು ಕೊಟ್ಟ ಪ್ರೋತ್ಸಾಹವನ್ನ ಅವಳು ಸದುಪಯೋಗ ಪಡಿಸ್ಕೊಂಡ್ಲು. ಶಾಲೆಯಿಂದ ಎಲ್ಲ ರೀತಿಯ ಶಾಲೆಯ ಆಡಳಿತ ವರ್ಗದವರು, ಶಿಕ್ಷಕ ವರ್ಗದವರು, ಅವಳ ಸಹೋದರ ಸಹಪಾಠಿಗಳು ಎಲ್ಲರೂ ಅವಳಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಆದರೆ ಅದನ್ನು ಅವಳು ನಿಜವಾಗ್ಲೂ ಸದುಪಯೋಗ ಪಡಿಸ್ಕೊಂಡು ಇವತ್ತು ಏಕಲವ್ಯ ಪ್ರಶಸ್ತಿಯಂತಹ ಪ್ರಶಸ್ತಿಗೆ ಭಾಜನಳಾಗಿದ್ದಾಳೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. 1999 ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಮಕ್ಕಳ ಪ್ರಶಸ್ತಿ, 2013 ರಾಜ್ಯ ಸರ್ಕಾರದ ಏಕಲವ್ಯ ಪ್ರಶಸ್ತಿಗೆ ಪಾತ್ರರಾಗಿರುವುದಲ್ಲದೆ ಅನೇಕ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವ ವಿ ಕರುಣಾ ಜೈನ್ ರವರ ಕ್ರೀಡಾ ಜೀವನ ಇನ್ನಷ್ಟು ಉಜ್ವಲಗೊಳ್ಳಲಿ. ಚಿಕ್ಕವಳಾಗಿದ್ದಾಗ ಜೀವನದ ಗುರಿ ನನಗೆ ಇಂಡಿಯಾಗೆ ಆಡ್ಬೇಕು ಅಂತ ಆಸೆ ಇತ್ತು. ಆ ಆಸೆ ಪೂರೈಸಿದ್ದೀನಿ. ಮುಂದಕ್ಕೆ ನಾನು ನನ್ನ ಕೆಳಗಡೆ ಜೂನಿಯರ್ಸ್ ಇರೋರನ್ನ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರನ್ನೂ ಇಂಡಿಯಾಗೆ ಒಂಥರ ಆಡಿಸ್ಬೇಕು ಅಂತ ನನಗೆ ಇಷ್ಟ ಇದೆ. ಬಟ್ ಅದಕ್ಕೂ ಮೇಲೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಐ ವಾಂಟ್ ಬಿ ಅ ಮೈಂಡ್ ಟ್ರೈನರ್, ಅ ಮೆಂಟರ್. ಆ್ಯಂಡ್ ಕರ್ನಾಟಕ ಅಂತ ಅಲ್ಲ, ಇಡೀ ಇಂಡಿಯಾನಲ್ಲೇ ಐ ವಾಂಟ್ ಟು ಹೆಲ್ಪ್ ಗುಡ್ ಪ್ಲೇಯರ್ಸ್ ಟು ಕಮ್ ಅಪ್ ಅಂತಲೇ ಹೇಳ್ತೀನಿ. ಯಾಕಂದರೆ ಚೆನ್ನಾಗಿರೋರು ನಮ್ಮ ಭಾರತಕ್ಕೆ ಆಡದಷ್ಟೇ ಒಳ್ಳೆಯದು, ಟೀಮ್ಗೂ ಒಳ್ಳೆಯದು, ನಮ್ಮ ಭಾರತಕ್ಕೂ ಒಳ್ಳೆಯದು. ಸೊ ನನಗೆ ಆದಷ್ಟು ನಾನು ಆಟ ಬಿಟ್ಟಾದ್ಮೇಲೆ ಐ ವಿಲ್ ಹೆಲ್ಪ್ ದಮ್ ಆಸ್ ಅ ಕೋಚ್, ಆಸ್ ಅ ಮೈಂಡ್ ಟ್ರೈನರ್ ಆರ್ ಎನಿ ಪ್ರೊಫೆಷ್ನಲ್ ಲೈನ್ ನನಗೇನು ಸಿಗುತ್ತೋ. ಬಟ್ ಕ್ರಿಕೆಟಲ್ಲಿ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ರಂಗದ ಧ್ರುವತಾರೆಯಾಗಲಿ. ಇವರ ಜೀವನದ ಹಾದಿ ಹಾಗೂ ಸಾಧನೆಯ ಮೈಲಿಗಲ್ಲುಗಳು ಇಂದಿನ ಯುವತಿಯರಿಗೆ ಸ್ಫೂರ್ತಿದಾಯಕವಾಗಲಿ ಎಂಬುದೇ ನಮ್ಮೆಲ್ಲರ ಉದ್ದೇಶ ಮತ್ತು ಹಾರೈಕೆ.